ನೀವು ವಿಧಾನಸೌಧದಲ್ಲಿ ಪೂಜೆ ಮಾಡಬಾರ್ದು ಅಥವಾ ಓಟಿಂಗ್ ಮುಂತು ಮೊದಲು ಪೂಜೆ ಮಾಡಬಾರ್ದು ಕೆಲವರು ಅದನ್ನು ಇಲ್ಲ ನಮ್ಮ ನಮ್ಮ ಇಷ್ಟಾನುಸಾರ ಮಾಡ್ತಾರೆ ಆದರೂ ಕೂಡ ಸರ್ಕಾರಿ ವಿಚಾರಗಳು ಬಂದಾಗ ಇಲ್ಲ ಅಂತಿರುತ್ತೆ ನಾನು ಸೈನ್ಯದಲ್ಲಿ ಹೆಂಗಿರುತ್ತೆ ಹಾಗೆ ಸೈನ್ಯದಲ್ಲಿ ದೇವ್ ದೇವರನ್ನು ನೆನೆಸ್ಕೋಬಾರ್ದು ಅಲ್ಲಾಹುನನ್ನು ನೆನೆಸ್ಕೋಬಾರ್ದು ರಾಮನನ್ನು ನೆನೆಸ್ಕೋಬಾರ್ದು ಹಿಂಗೇನಾದರೂ ಇದೆಯಾ ಅದು ಹೆಂಗಿರುತ್ತೆ ಅಲ್ಲಿ ಅಂತ ಶ್ರೀರಾಮ್ ಜಯ ಶ್ರೀರಾಮ್ ಎಲ್ರಿಗೂ ಕೂಡ ಈ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ನಾನು ತಮ್ಮ ವಾಹಿನಿಯ ಮೂಲಕ ಶುಭಾಶಯಗಳನ್ನು ಹೆಂಗೆ ಇಚ್ಛೆ ಪಡ್ತೇನೆ ಬಹಳ ಪ್ರಮುಖವಾದ ಪ್ರಶ್ನೆ ಕೇಳಿದ್ದೀರಿ ಸೇನೆಯಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಇವತ್ತು ನೀವು ಸೇನೆಗೆ ಯಾರಾದ್ರೂ ಯಾರಿಗಾದರೂ ಫೋನ್ ಮಾಡಿದರೆ ಅವರು ಜಹಿಂದ್ ಸಾಬ್ ಅಂತ ಕಾಲ್ ರಿಸೀವ್ ಮಾಡ್ತಾರೆ ಮತ್ತು ಮಾತುಕತೆ ಮುಗಿದ ಮೇಲೆ ರಾಮ್ ಸಾಬ್ ಅಂತ ಕಾಲನ್ನು ಕಟ್ ಮಾಡ್ತಾರೆ ಸೇನೆಯ ಎಲ್ಲ ಯೂನಿಟ್ಗಳಲ್ಲಿ ಘಟಕಗಳಲ್ಲಿ ಆ ಘಟಕಗಳ ಸೈನ್ಯದ ಸೈನಿಕರ ಭಾವನೆಗಳಿಗೆ ಅನುಗುಣವಾಗಿ ಮಂದಿರ ಇರುತ್ತೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೆ ಈ ಸೈನಿನಲ್ಲಿ ಒಂದು ಕೋ ಶೂಟಿಂಗ್ ಹೋಗಬೇಕು ಒಂದು ಪ್ರಾಕ್ಟೀಸ್ ಕ್ಯಾಂಪಿಗೆ ಹೋಗಬೇಕು ದೇ ದೇವಸ್ಥಾನದಲ್ಲಿ ಮಂದಿರದಲ್ಲಿ ಪೂಜೆ ಮಾಡಿ ಅದಾದ ನಂತರ ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಪ್ರತಿ ತುಕಡಿಗೆ ಅದರದ್ದೇ ಆದ ಒಂದು ಸೈನ್ಯದ ಘೋಷಣೆ ಇರುತ್ತೆ ನಾವು ವಾರ್ ಕ್ರೈ ಅಂತ ಹೇಳ್ತೀವಿ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಹೇಳುವಂಥದ್ದು ಮೂಲಭೂತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮ್ ಇರುವಂಥ ಸೈನಿಕರಿರುವಂಥ ಒಂದು ಘಟಕ ಅಲ್ಲಿಯ ವಾರ್ಕ ಏನಿದೆ ಅಲ್ಲಾಹು ಅಕ್ಬರ್ ಅಂತ ಇದೆ ಮರಾಠಾ ಲೈಟ್ ಇನ್ಫೆಂಟ್ರಿನಲ್ಲಿ ಛತ್ರಪತಿ ಶಿವಾಜಿ ಕಿ ಜೈ ಅಂತ ಘೋಷಣೆ ಹಾಕ್ತಾರೆ ಸಿಕ್ಸ್ಟೀನ್ ಬಿಹಾರ್ ಮೊನ್ನೆ ಏನು ಗಾಲ್ವನ್ ಕಣಿವೆಗೆ ಘಟನೆ ಆಯಿತು ಆ ಘಟನೆಯಲ್ಲಿ ಆ ಯುದ್ಧ ಮಾಡುವ ಸಂದರ್ಭದಲ್ಲಿ ಭಜರಂಗ ಬಲೀಗೆ ಜೈ ಅಂತ ಘೋಷಣೆ ಹಾಕ್ತಾರೆ ನಾನು ಅಂದ್ಕೊಳ್ತೀನಿ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾದ ಸರ್ವ ಪಂಥ ಸಮಭಾವ ಸರ್ವಧರ್ಮ ಸಮಭಾವ ಹೇಳುವುದನ್ನು ಸೆಕ್ಯುಲರ್ ಹೇಳುವ ಆ ಸೀಮಿತ ದೃಷ್ಟಿಕೋನ ಹೊರಗೆ ತಂದು ಅತ್ಯಂತ ವ್ಯಾಪಕವಾಗಿ ಎಲ್ಲರನ್ನೂ ಸ್ವೀಕಾರ ಮಾಡುವಂಥ ಎಲ್ಲರ ಭಾವನೆಗಳನ್ನು ಗೌರವಿಸುವಂಥ ಎಲ್ಲರ ಭಾವನೆಗಳಿಗೂ ಗೌರವ ಕೊಟ್ಟು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ಕೊಡುವಂಥ ಒಂದು ಸಂಪ್ರದಾಯ ಭಾರತ ಭಾರತೀಯ ಸೇನೆಯಲ್ಲಿದೆ ಭಾರತೀಯ ಸೇನೆಯ ಸೈನಿಕ ಯಾವತ್ತೂ ಒಬ್ಬ ಭಾರತೀಯನಾಗಿ ಆಲೋಚನೆ ಮಾಡ್ತಾನೆ ಅವನು ಜಾತಿ ಮತ ಭಾಷೆ ಪ್ರಾಂತ ಮೇಲು ಕೀಳು ಈ ಎಲ್ಲ ಭಾವನೆಗಳಿಂದ ಹೊರಗೆ ಬಂದು ನಾನೊಬ್ಬ ಭಾರತೀಯ ನಮ್ಮ ತರಬೇತಿಯ ಸಮಯದಲ್ಲಿ ಅತ್ಯಂತ ಹೆಚ್ಚು ಒತ್ತು ಕೊಡೋದು ನಾವು ಈ ಭಾರತೀಯತೆಯ ಭಾವನೆಯನ್ನು ಅವರ ವ್ಯಕ್ತಿತ್ವದಲ್ಲಿ ಪ್ರತಿಬಿಂಬಿಸಲಿಕ್ಕೆ ಈ ಸಮಾಜದಲ್ಲಿ ಬಿಡಿ ಬಿಡಿಯಾಗಿ ಆಲೋಚನೆ ಮಾಡುವಂಥದ್ದು ಅನೇಕ ಕಾರಣಗಳಿಗಾಗಿ ನಮಗೆಲ್ಲ ಗೊತ್ತಿದೆ ಆ ಕಾರಣಗಳಾಗಿ ಬಂದುಬಿಟ್ಟಿದೆ ಅದೇ ಗ್ರಾಮಾಂತರದ ಬದುಕು ಅದೇ ಹಳ್ಳಿಯ ಕನಿ ಕಷ್ಟದ ಪರಿಸ್ಥಿತಿ ಅದೇ ಸರ್ಕಾರಿ ಶಾಲೆ ಅದೇ ಜಾತಿ ಪದ್ಧತಿ ಇದಲ್ಲಿಂದ ಬೆಳೆದು ಬಂದಂಥ ಒಬ್ಬ ಯುವಕ ಹದಿನೆಂಟು ಇಪ್ಪತ್ತು ವರ್ಷದ ಯುವಕ ಒಂದು ವರ್ಷದ ತರಬೇತಿಯಲ್ಲಿ ಅದು ಹೇಗೆ ಭಾರತೀಯನ ಆಲೋಚನೆ